ಏನ್ ಆಗಿದೆ ನಮ್ಮ ಡಿಪಾರ್ಟ್ಮೆಂಟ್ಗೆ? ಡ್ಯೂಟಿ ಮೇಲಿರೋ ಇನ್ಸ್ಪೆಕ್ಟರ್ ನ ಕೊಂದಿದ್ದಾರೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ನಿಮ್ಮ ನೀವೇ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನು ಜನಗಳನ್ನ ರಾಜಕಾರಣಿಗಳನ್ನ ಹೇಗೆ ರಕ್ಷಣೆ ಮಾಡ್ತೀರಾ? ಟಿವಿನವರು ಪತ್ರಿಕೆನವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗ್ತಿಲ್ಲ. ಡಿಪಾರ್ಟ್ಮೆಂಟ್ ಅನ್ನೋ ಸರಿಯಾಗಿ ಕೆಲಸ ಮಾಡ್ತಿದೆ ಸರ್, ಆದ್ರೆ ನೋಡೋರ್ ಕಣ್ಣು ಸರಿ ಇಲ್ದಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ಏನ್ರಿ ಮಾತಾಡ್ತಾ ಇದ್ದೀರಾ? ಹಗಲು ರಾತ್ರಿ ಅಂತ ನೋಡದೆ ನಿಷ್ಠೆಯಿಂದ ನಿಯತ್ತಾಗಿ ದುಡಿತೀವಲ್ಲ, ಅದು ನಿಮ್ ಕಣ್ಣಿಗೆ ನಾನ್ ಸೆನ್ಸ್ ಆಗಿ ಕಾಣಿಸ್ತಿದ್ಯಾ ಸರ್? ಆಫೀಸರ್, ಅದೇನು ಹೇಳಬೇಕು ಅಂತಿದ್ದೀರೋ ನೇರವಾಗಿ ಹೇಳಿ ಸರ್. ರೌಡಿಸಮ್, ಗೂಂಡಾಯಿಸಮ್, ಲ್ಯಾಂಡ್ ಮಾಫಿಯಾ, ವೇಶ್ಯಾವಾಡಿಕೆ, ಕೊಲೆ, ಸುಲಿಗೆ, ಅತ್ಯಾಚಾರ, ಗ್ಯಾಂಗ್ ವಾರ್, ಇವುಗಳ ಹಿಂದೆ ರಾಜಕೀಯದವ್ರ ಕೈವಾಡ ಇದೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು ಸರ್. ಇವ್ರು ಸಿಕ್ಕದಾಗ ಹೊಡೆದಾಕೋಣ ಅಂದ್ರೆ ಸರ್ಕಾರದ ಪರ್ಮಿಷನ್ ಬೇಕು. ಒಂದ್ ವೇಳೆ ನಾವೇನಾದ್ರೂ ಕಾನೂನು ಕೈ ತಗೊಂಡ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಭಯ. ಹೀಗಿರುವಾಗ ನಮ್ ಡಿಪಾರ್ಟ್ಮೆಂಟ್ ತಾನೇ ಏನ್ ಮಾಡಕ್ ಸಾಧ್ಯ ಸರ್? ಹಿಂದೆ ಬೆಳಣಿಂಗ್ ಕ್ರಸ್ಟ್ ಮಾತ್ರ ರೌಡಿಗಳಿದ್ರು, ಆದ್ರೆ ಈಗ ಗಲ್ಲಿಗೊಬ್ಬ ಏರಿಯಾಗೊಬ್ಬ ಬೆಳೆದು ನಿಂತಿದ್ದಾರೆ ಸರ್. ಚಾಕ್ಲೇಟ್ ತಿನ್ನೋ ವಯಸ್ಸಿನಲ್ಲಿ ಚಾಕು ಹಿಡಿದು ನಿಂತಿದ್ದಾರೆ, ಕಾಲೇಜ್ಗೆ ಹೋಗೋ ವಯಸ್ಸಿನಲ್ಲಿ ಕೊಲೆ ಮಾಡೋದಕ್ಕೂ ರೆಡಿಯಾಗಿದ್ದಾರೆ ಸರ್. ಸಂಘ ಸಂಸ್ಥೆ ಹೆಸರುಗಳಲ್ಲಿ ಲಕ್ಷಾಂತರ ರೂಪಾಯಿ ರೋಲ್ ಕಾಲ್ ಮಾಡ್ತಿದ್ದಾರೆ. ಮಚ್ಚಿ ಬಿಟ್ಟಿರೋ ಮಾಜಿ ರೌಡಿಗಳನ್ನ ಹೊಡೆದು ದೊಡ್ಡ ದೊಡ್ಡ ಪಂಟ್ರುಗಳು ಅನ್ಸ್ಕೋತಿದ್ದಾರೆ ಸರ್. ಇಂಥವ್ರನ್ನೆಲ್ಲ ಮಟ್ಟ ಹಾಕೋಕೆ ಸಾಂಗ್ಲಿಯಾನ, ಶಿವರಾಮ್, ಅಶೋಕ್ ಕುಮಾರ್, ಅಲೋಕ್ ಕುಮಾರ್ ಅಂತ ಕೆಚ್ಚದೇ ಇರೋ ಆಫೀಸರ್ಸ್ ಬೇಕು ಸರ್. ಅಂತ ಆಫೀಸರ್ಸ್ ಬಂದ್ರೆ ರೌಡಿಸಂನ ಮಟ್ಟ ಹಾಕೋಕೆ ಸಾಧ್ಯ ಸರ್. ಐ ಸಿ, ಇದ ನಿಮ್ ಪ್ರಾಬ್ಲಮ್. ಬಳ್ಳಾರಿನಲ್ಲಿ ನಡೀತಿರೋ ರೌಡಿಸಂನ ಮಟ್ಟ ಹಾಕೋದಿಕ್ಕೆ ಈ ಮೊದಲೇ ಸಿಎಂ ಹತ್ರ ಮಾತಾಡಿ ಒಬ್ರು ಸ್ಪೆಷಲ್ ಆಫೀಸರ್ ನ ಅಪಾಯಿಂಟ್ ಮಾಡಿಸಿದ್ದೀನಿ. ಯಾರ್ ಸರ್ ಅದು? ಡಿಸಿಪಿ ಗಂಗಾ. ಗಂಗಾ ರೀಸೆಂಟ್ ಆಗಿ ಆಯ್ಕೆ ಆಗಿರೋ ಆಫೀಸರ್ ಅಲ್ವಾ ಸರ್? ಹೌದು. ಯಾಕೆ ಹೊಸಬರಿಗೆ ಇಂಥ ದೊಡ್ಡ ಕೇಸ್ ಹ್ಯಾಂಡಲ್ ಮಾಡಕ್ಕಾಗತ್ತ ಸರ್? ಈ ಹಿಂದೆ ಎಲ್ಲರೂ ಮಾಡಿದ್ದಂತ ರೆಕಾರ್ಡ್ಸ್ ಅನ್ನ ಜಸ್ಟ್ ಬೈ 6 ಮಂತ್ಸ್ ಅಲ್ಲಿ ಬ್ರೇಕ್ ಮಾಡದಂತ ಯಂಗ್ ಅಂಡ್ ಎನರ್ಜೆಟಿಕ್ ಗರ್ಲ್, 2010 ಐಪಿಎಸ್ ಬ್ಯಾಚ್ ನಂಬರ್ 405, ದ ಬೆಸ್ಟ್ ಅಥ್ಲೆಟ್, ದ ಬೆಸ್ಟ್ ಕಿಕ್ ಬಾಕ್ಸರ್, ಬೆಸ್ಟ್ ಫೈಟರ್ ಅಂಡ್ ಆಲ್ಸೋ ಶಾರ್ಪ್ ಶೂಟರ್ ಕೂಡ. ಒಟ್ಟಲ್ಲಿ ಹೇಳಬೇಕು ಅಂದ್ರೆ ಎಲ್ಲಾ ರೀತಿಯ ವಿದ್ಯೆ ಕಲಿತಿರೋ ಹೆಣ್ಣು ಹುಲಿ ಗಂಗಾ. ಯಾವಾಗಿಂದ ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಸರ್? ಸಿ ಇಸ್ ಆಲ್ರೆಡಿ ಆನ್ ಡ್ಯೂಟಿ. ಬಾಂಬೆಯಿಂದ ಅಂತ ಹೇಳಿ ಬ್ಯಾಂಕಾಕಿಂದ ಬಾಕ್ಸರ್ನ ಕರೆಸಿದ್ಯಾ? ಅವಳು ಒದ್ದಿದ್ದ ಏಟ್ಗೆ ನನ್ನ ಬಾಡಿಲೆಲ್ಲ ನರ್ಗಳು ಬ್ರೇಕ್ ಡಾನ್ಸ್ ಮಾಡ್ತಾ ಇದೆ. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್. ಏಯ್, ಹೆಣ್ಣು ಅಂದ್ರೆ ಮಾರ್ಕೆಟ್ನಲ್ಲಿ ಮಾರೋ ಹಣ್ಣು ಅನ್ಕೊಂಡೇನೆ? ಹೆಂಗ್ ಬೇಕೋ ಹಂಗ್ ತಿಂದು ಬಿಸಾಕೋಕೆ
ಬಾರೆ, ಅದೇ ಹೆಣ್ಣಿ ನೋವು ಏನು ಅಂತ ತೋರಿಸ್ತೀನಿ ಬಾ. ನಮ್ಮ ಕ್ರಿಶ್ ಸೌಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನ ಸಾಂಗ್ಗಳನ್ನ ಕೇಳ್ತಾ ಆನಂದಿಸಬಹುದು.